ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಕ್ಷಾ. ಕುಮಾರಸ್ವಾಮಿ ಅವರ ರಾಜಕೀಯದ ವಾಗ್ದಾಳಿಗಳು ನಿರಂತರವಾಗಿರುತ್ತೆ ಸಿಎಂ ಅವರ ಮೇಲೆ, ಆದ್ರೆ ಈಗ ಈ ವಾಗ್ದಾಳಿಯ ಜೊತೆಗೆ ಒಂದಿಷ್ಟು ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಎಸ್ ಅರುಣ್, ಮೂಡ ಹಗರಣದಲ್ಲೇನೆ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇರತಕ್ಕಂಥದ್ದು. ಮೂಡ ಹಗರಣದ ವಿಚಾರವಾಗಿ ಸರ್ಕಾರದ ಮೇಲೆ ಬಹಳಷ್ಟು ಪ್ರಹಾರ ನಡೀತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆ ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರು ಮತ್ತೊಂದು ಗಂಭೀರ ಆರೋಪವನ್ನ ಸಿಎಂ ವಿರುದ್ಧವಾಗಿ ಹೊತ್ತಿರ್ತಕ್ಕಂಥದ್ದು. ಅದು ಒಂದು ಸಿಎ ಸೈಟ್ ಅನ್ನ, ಅದರಲ್ಲೂ ಕೂಡ ಒಬ್ಬ ದಲಿತನಾಗಿರುವಂತಹ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಗೆ ಕೊಟ್ಟಿದ್ದಂತಹ ಸಿಎ ಸೈಟ್ ಅನ್ನ ಆಕ್ರಮಿಸಿ ಮನೆಯನ್ನ ಕಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು. ಸೊ ಈ ವಿಚಾರವಾಗಿ 15 ಸೈಟ್ ತಗೊಂಡಿದ್ದು ಅಷ್ಟೇನು ಸೀರಿಯಸ್ ಅಲ್ಲ, ಈ ವಿಚಾರವನ್ನ ನೀವು ಕೇಳಿ ಅಂತಕ್ಕಂಥ ಮಾತುಗಳನ್ನು ಕೂಡ ಸಾಕಷ್ಟು ಹೇಳಿರ್ತಕ್ಕಂಥದ್ದು. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಜಾಗದಲ್ಲಿ ಮನೆ ಕೂಡ ಕಟ್ಟಿದ್ದಾರೆ. ಸೊ ಆ ಸೈಟ್ ನ ಹೇಗ್ ತಗೊಂಡ್ರು, ಹಾಗೆ ಮನೆಯನ್ನ ಕಟ್ಟಿದ್ರು ಹೇಗೆ, ಹಾಗೇನೆ ಅದಾದ ನಂತರ ಅದನ್ನ ಏನ್ ಮಾಡಿದ್ರು, ಈ ಎಲ್ಲ ವಿಚಾರವಾಗೂ ಕೂಡ ತನಿಖೆ ಆಗ್ಬೇಕು ಅಂತಕ್ಕಂಥದ್ನ ಹೇಳಿದ್ದಾರೆ. ಈ ಪ್ರಕಾರವಾಗಿ ನೋಡೋದಾದ್ರೆ ಮತ್ತೊಂದು ಹೊಸ ಆದಂತ ಒಂದು ಹಗರಣ ಸಿಎಂನ ಸುತ್ತು ಹಾಕೊಂಡಂಗೆ ಆಗಿದೆ. ಜೊತೆ ಜೊತೆಗೆ ಈ ನಾಗಮಂಗಲ ವಿಚಾರವಾಗಿಯೂ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಹಾಗೆ ವಾಗ್ದಾಳಿಗಳನ್ನು ಕೂಡ ನಾವು ಕೇಳ್ತಾನೆ ಇದ್ದೀವಿ. ಸೊ ಇವತ್ತು ನಾಗಮಂಗಲದಲ್ಲಿ ನೀಡಿದಂತಹ ಕಾಂಗ್ರೆಸ್ ಮುಖಂಡರು ನೀಡಿದಂತಹ ಒಂದಷ್ಟು ಹೇಳಿಕೆಗಳಿಗೂ ಕೂಡ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು ಮಾತಿನ ಮೂಲಕ ಕುಮಾರಸ್ವಾಮಿ ಅವರು. ಎಸ್ಪೆಷಲಿ ಹೇಳ್ಬೇಕು ಅಂತ ಅಂದ್ರೆ ಅಣ್ಣ ತಮ್ಮ ಅಂದ್ರೆ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಯಾವ ರೀತಿಯಾಗಿ ಬಂದ್ರು, ಅವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಅವರು ಚೆಕ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥ ಮಾತುಗಳನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಈ ಮೂಲಕವಾಗಿ ರಾಜಕೀಯ ನಾಯಕರ ವಾಗ್ದಾಳಿ ಮತ್ತೆ ಮುಂದುವರೆದಿದೆ ಅಂತಾನೆ ಹೇಳ್ಬಹುದು. ಅರುಣ್, ಥ್ಯಾಂಕ್ ಯು ರಕ್ಷಾ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.